हेलो हाय फ्रेंड्स, ನನ್ನ ಹೆಸರು ಕಾರ್ತಿಕ್ ಅಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನು ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ಥಂಬ್ನೇಲ್ ಹಾಗೂ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ನೀವೇನಾದರೂ ನಾರ್ಮಲ್ ಕೀಬೋರ್ಡ್ ಅನ್ನು ನಿಮ್ಮ ಒಂದು ಮೊಬೈಲ್ನಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಯಾವ ರೀತಿಯಾಗಿ ಈ ರೀತಿ ಡಿಫ್ರೆಂಟ್ ಆದಂತಹ ಕೀಬೋರ್ಡ್ಸ್ ಅನ್ನು ನಿಮ್ಮ ಒಂದು ಮೊಬೈಲ್ನಲ್ಲಿ ಸೆಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅಂತನಕ ನೋಡಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ನೋಡಿದ್ರೆ ಅಲ್ವಾ ಈ ರೀತಿಯಾದಂತಹ RGB ಕೀಬೋರ್ಡ್ ಅನ್ನ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸಹ ಸೆಟ್ ಮಾಡ್ಕೊಳ್ಬೇಕು ಅಂದ್ರೆ, ಸೊ ಅದಕ್ಕಾಗಿ ಒಂದು ಚಿಕ್ಕ ಅಪ್ಲಿಕೇಶನ್ ಆದ್ರೆ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಏನ್ ವಿಡಿಯೋ ನೋಡ್ತಿದ್ರೆ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ಒಂದು ಜಾಗದಲ್ಲಿ ಆಪ್ ಲಿಂಕ್ ಅಂತ ಹೇಳಿ ಇರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಬರುತ್ತೆ. ಈ ಒಂದು ಜಾಗದಲ್ಲಿ ಫಸ್ಟ್ ಅಲ್ಲೇ ಒಂದು ವೆಬ್ಸೈಟ್ ಬರ್ತಿದ್ಯಲ್ವಾ, ಇದನ್ನ ಓಪನ್ ಮಾಡಿ. ಸೊ ಗೈಸ್, ಒಂದು ಬಾರಿ ಓಪನ್ ಮಾಡಿ ಫಸ್ಟ್ ಅಲ್ಲಿ ಒಂದು ಪೋಸ್ಟ್ ಆದ್ರೆ ನಿಮಗೆ ಕಾಣುತ್ತೆ. ಇನ್ ಕೇಸ್ ಈ ಒಂದು ಪೋಸ್ಟ್ ನಿಮಗೆ ಫಸ್ಟ್ ಅಲ್ಲಿ ಕಾಣಿಸಲ್ಲ ಅಂತ ಹೇಳಿದ್ರೆ, ಕೆಳಗಡೆಗೆ ಸ್ಕ್ರೋಲ್ ಮಾಡಿ ನೋಡಿ, ಅಲ್ಲಿ ಸಹ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನ ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ, 100% ಒಂದು ಪೋಸ್ಟ್ ನಿಮಗೆ ಕಾಣುತ್ತೆ. ನಂತರ ಓಪನ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ರ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗೈಸ್, ಒಂದು ಬಾರಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದಾಗ ನಮಗೆ ಇದೇ ರೀತಿ ಆಗಿದ್ರೆ ಬರುವಂತದ್ದು. ಸೊ ಈ ಒಂದು ಜಾಗದಲ್ಲಿ ಗಮನಿಸಬಹುದು, ಸೊ ಸಿಕ್ಕಾಪಟ್ಟೆ ಕೀಬೋರ್ಡ್ಸ್ ಆದ್ರೆ ಈ ಒಂದು ಜಾಗದಲ್ಲಿ ನಿಮಗೆ ಸಿಗುತ್ತೆ. ಸೊ ನಿಮಗೆ ಯಾವ ಒಂದು ಕೀಬೋರ್ಡ್ಸ್ ಇಷ್ಟ ಆಗುತ್ತೋ ಆ ಒಂದು ಕೀಬೋರ್ಡ್ಸ್ ಅನ್ನ ನೀವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಈ ಒಂದು ಜಾಗದಲ್ಲಿ ತುಂಬಾ ರೀತಿಯಾದಂತಹ LED ಕೀಬೋರ್ಡ್ಸ್ ಆದ್ರೆ ಇರುತ್ತೆ. ಈಗ ನಾನು ಆಲ್ರೆಡಿ ಸೆಟ್ ಮಾಡಿರುವಂತಹ ಕೀಬೋರ್ಡ್ ಆದ್ರೆ, ಸೊ ಇದೇ ಕೀಬೋರ್ಡ್ ಆದ್ರೆ ಆಗಿರುವಂತದ್ದು. ಸೊ ನಿಮಗೆ ಯಾವ ಒಂದು ಕೀಬೋರ್ಡ್ಸ್ ಇಷ್ಟ ಆಗುತ್ತೋ ಆ ಒಂದು ಕೀಬೋರ್ಡ್ಸ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಗಾಗಿ ಅಂತ ಹೇಳಿ ಈ ಒಂದು ಕೀಬೋರ್ಡ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನಂತರ ಈ ಒಂದು ಜಾಗದಲ್ಲಿ ಗೆಟ್ ಥೀಮ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ ಗೈಸ್. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರ ಅಂತ ಹೇಳಿದ್ರೆ, ಸೊ ಈ ರೀತಿಯಾಗಿ ಈ ಒಂದು ಥೀಮ್ ಅನ್ನೋದು ಅಪ್ಲೈ ಆಗುತ್ತೆ. ಸೊ ಈ ರೀತಿಯಾಗಿ ಒಂದೇ ಕ್ಲಿಕ್ ನಲ್ಲಿ ನೀವು ಆದ್ರೆ ಕೀಬೋರ್ಡ್ ಅನ್ನ ಅದನ್ನ ಸೆಟ್ ಮಾಡ್ಕೊಳ್ಬಹುದು ಗೈಸ್. ಸೊ ಇದೇ ಅಂತಾನೆ ಎಲ್ಲ ತುಂಬಾ ರೀತಿಯಾದಂತಹ ಕೀಬೋರ್ಡ್ಸ್ ಆದ್ರೆ ಇದೆ ಒಂದು ಜಾಗದಲ್ಲಿ. ಸೊ ನಿಮ್ಗೆ ಯಾವ ಒಂದು ಕೀಬೋರ್ಡ್ಸ್ ಇಷ್ಟ ಆಗುತ್ತೋ ಆ ಒಂದು ಕೀಬೋರ್ಡ್ಸ್ ಅನ್ನ ನೀವು ಸೆಟ್ ಮಾಡ್ಕೊಳ್ಬಹುದು. ಸೊ ಖಂಡಿತ ಟ್ರೈ ಮಾಡಿ ನೋಡಿ, 100% ನಿಮ್ಗೆ ಇಷ್ಟ ಆಗುತ್ತೆ ಗೈಸ್. ಸೊ ಇನ್ ಕೇಸ್ ಬೇಡ, ಫಸ್ಟ್ ಯಾವ ರೀತಿಯಾಗಿ ನಮಗೆ ಕೀಬೋರ್ಡ್ ಇತ್ತು ಅದೇ ರೀತಿಯಾಗಿ ಬರಬೇಕು ಅಂತ ಹೇಳಿದ್ರೆ, ಸೊ ಜಸ್ಟ್ ಈ ಒಂದು ಅಪ್ಲಿಕೇಶನ್ ಗೆ ಏನ್ ಪರ್ಮಿಷನ್ ಕೊಟ್ಟಿರ್ತಾರೋ ಅದನ್ನ ಡಿಸೇಬಲ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಅನ್ಇನ್ಸ್ಟಾಲ್ ಮಾಡಿದಿರಾ ಅಂತ ಹೇಳಿದ್ರು ಸಹ. ಸೊ ಫಸ್ಟ್ ಯಾವ ಒಂದು ಕೀಬೋರ್ಡ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇತ್ತು ಅದೇ ಕೀಬೋರ್ಡ್ ಆದ್ರೆ ಡಿಫಾಲ್ಟ್ ಆಗಿ ಸೆಟ್ ಆಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ ನೋಡಿ, 100% ನಿಮಗೆ ಇಷ್ಟ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಕೀಬೋರ್ಡ್ ಅಪ್ಲಿಕೇಶನ್ ಬಗ್ಗೆ ಆದ್ರೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ತಿಳಿತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.